ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ ಕೌಟ್ಯಾನ್, ಪ್ರಾಯೋಜಕರು ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಇವತ್ತಿನ ಸಂಚಿಕೆಯಲ್ಲಿ ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಪ್ರತೀಕ್ಷ್ ಪಿ ಅವರು. ಇವರು ಫುಟ್ ಆ್ಯಂಡ್ ಆ್ಯಂಕಲ್ ಸರ್ಜರಿಯಲ್ಲಿ ಫೆಲೋಶಿಪ್ ಕೂಡ ಪಡೆದಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನಾವು ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೇವೆ. ಸರ್, ಆ್ಯಂಕಲ್ ಇಂಜುರಿ ಹೇಗಾಗುತ್ತೆ, ಇದನ್ನ ತಡೆಗಟ್ಟಲಿಕ್ಕೆ ಕ್ರಮಗಳೇನು ಸರ್? ಓಕೆ, ಸೊ ಆ್ಯಂಕಲ್ ಇಂಜುರಿ ಆಗೋದು ಕಾಮನ್ ಆಗಿ ಸ್ಪೋರ್ಟ್ಸ್ ಆಡುವಾಗ ಈಗ ನಾವು ಬ್ಯಾಡ್ಮಿಂಟನ್ ಆಡುವಾಗ ಕಟ್ಟಿಂಗ್ ಮೂಮೆಂಟ್ಸ್ ಇರ್ತದೆ, ಅಥವಾ ಫುಟ್ಬಾಲ್ ಆಡುವಾಗ ಸ್ವಲ್ಪ ಸಡನ್ ಆಗಿ ಟರ್ನ್ ಮಾಡ್ತೇವೆ, ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಹೇಳಿದ್ರೆ ಕಾಲ್ ಸ್ಲಿಪ್ ಆಗ್ತದೆ, ಕಾಲ್ ಸ್ಲಿಪ್ ಆಗಿ ಟ್ವಿಸ್ಟ್ ಆಗ್ತದೆ. ಟ್ವಿಸ್ಟ್ ಆಗುವಾಗ ಆ್ಯಂಕಲ್ ಲಿಗಮೆಂಟ್ಸ್ಗೆ ಇಂಜುರಿ ಆಗುವ ಚಾನ್ಸಸ್ ಕಾಮನ್ ಆಗಿರ್ತದೆ. ಅದೇ ರೀತಿ ನಾವು ಆ್ಯಂಕಲ್ ಬಿಟ್ಟರೆ ನೀಯಲ್ಲಿ ಸಹ ಆ ಥರ ಆಗ್ತದೆ. ಟ್ವಿಸ್ಟಿಂಗ್ ಇಂಜುರಿಯಲ್ಲಿ ಫುಟ್ಬಾಲ್ ಆಡುವಾಗ ಕಾಮನ್ ಆಗಿ ನೀ ಮತ್ತು ಆ್ಯಂಕಲಲ್ಲಿ ಲಿಗಮೆಂಟ್ ಇಂಜುರೀಸ್ ಆಗೋದು. ಇದನ್ನ ಹೇಗೆ ತಡೆಗಟ್ಟಬಹುದು ಸರ್? ಮೇನ್ಲಿ ನಾವು ಒಳ್ಳೆ ವಾರ್ಮ್ ಅಪ್ ಮಾಡ್ಬೇಕಾಗ್ತದೆ. ವಾರ್ಮ್ ಅಪ್ ಮಾಡಿ ನಮ್ದು ಟೆಕ್ನಿಕ್ ಅನ್ನು ಕರೆಕ್ಟ್ ಆಗಿ ಮಾಸ್ಟರ್ ಮಾಡಿ ಆದ್ಮೇಲೆ ನಾವು ಸ್ಪೋರ್ಟ್ಸ್ ಆಡುವಾಗ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಆಡ್ಬೇಕಾಗ್ತದೆ. ಟ್ರೈನಿಂಗ್ ಮಾಡುವ ಟೈಮಲ್ಲಿ ಟೆಕ್ನಿಕ್ ಅನ್ನು ಪರ್ಫೆಕ್ಟ್ ಮಾಡ್ಬೇಕಾಗ್ತದೆ. ಕಾಂಪಿಟೇಷನ್ ಮೊದಲು ಒಳ್ಳೆ ವಾರ್ಮ್ ಅಪ್ ಮಾಡ್ಬೇಕಾಗ್ತದೆ. ಅದೆಲ್ಲ ಕೇರ್ ತಗೊಂಡ್ರೇ ಅದರದ್ದು ನಾವು ಲಿಗಮೆಂಟ್ ಇಂಜುರಿಯನ್ನು ಅಥವಾ ಸ್ಪ್ರೇನ್ ಆಗಲಿ, ಲಿಗಮೆಂಟ್ ಇಂಜುರಿಯನ್ನು ಸ್ಪ್ರೇನ್ ಇರ್ತದೆ, ಸ್ಪ್ರೇನ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಇದು ಮೇನ್ ಎರಡು. ಸರ್, ಅತಿಯಾಗಿ ವರ್ಕೌಟ್ ಮಾಡೋದ್ರಿಂದ ಕಾಲಿನ ಮೂಳೆಗಳಿಗೆ ಹೆಚ್ಚು ಎಷ್ಟು ಒತ್ತಡ ಬೀಳುತ್ತೆ ಸರ್? ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು. ವರ್ಕೌಟ್ ಮಾಡೋದು ಯಾವಾಗಲೂ ಒಳ್ಳೇದು, ನಮ್ಮದು ನೀ ಜಾಯಿಂಟ್ಸ್ ಇದು ಹೆಲ್ತಿಗೆ ಅಥವಾ ಮಸಲ್ಸ್ ಇದು ಹೆಲ್ತಿಗೆ. ಓವರ್ಆಲ್ ಮಸಲ್ಸ್ ಬೆಳೆದಾಗ ಬೋನ್ಸ್ ಸ್ಟ್ರಾಂಗ್ ಆಗ್ತದೆ. ಎಲ್ಲ ಇಂಪ್ರೂವ್ಮೆಂಟ್ ಆಗೋದು ಎಕ್ಸಸೈಸ್ ವರ್ಕೌಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ವರ್ಕೌಟ್ ಅಂದ್ರೆ ಜಸ್ಟ್ ಜಿಮ್ ಅಂತಲ್ಲ, ನೀವು ಸ್ಪೋರ್ಟ್ಸ್ ಆಡಿದ್ರೆ ಸಹ ಓವರ್ಆಲ್ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇರ್ತದೆ. ಸೊ ಎಕ್ಸಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾರ್ಮಲ್ ಲಿಮಿಟ್ಸ್ ಅಲ್ಲಿ ಮಾಡೋದು ಯಾವುದೇ ಎಕ್ಸಸೈಸಸ್ ಬಾಡಿಗೆ ಬೆನಿಫಿಟ್ಸ್ ಇರ್ತದೆ. ಅದೇ ನಾವು ಟೆಕ್ನಿಕ್ ಕರೆಕ್ಟ್ ಇರಬೇಕು, ಮಾಡುವ ಮೊದಲು ವಾರ್ಮ್ ಅಪ್ ಮಾಡಬೇಕಾಗ್ತದೆ. ವಾರ್ಮ್ ಅಪ್ ಮಾಡಿ ಆದಮೇಲೆ ಈಗ ಸ್ಪೋರ್ಟ್ಸ್ ಅಥವಾ ವರ್ಕೌಟ್ ಮಾಡಿ ಆದಮೇಲೆ ಅದರದ್ದು ಕರೆಕ್ಟಾಗಿ ಸ್ಟ್ರೆಚಸ್ ಮಾಡೋದು, ಅದು ಸಹ ಇಂಪಾರ್ಟೆಂಟ್. ಸೊ ಓವರ್ಆಲ್ ನಮ್ಮದು ಕರೆಕ್ಟ್ ಟೆಕ್ನಿಕ್ ಫಾಲೋ ಮಾಡಿದರೆ ನಮ್ಮದು ಜಾಯಿಂಟ್ಸ್ ಇದ್ದ ಹೆಲ್ತಿಗೆ, ಬೋನ್ಸ್ ಇದ್ದ ಹೆಲ್ತಿಗೆ, ಮಸಲ್ಸ್ ಇದ್ದ ಹೆಲ್ತಿಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ. ಅದರಲ್ಲಿ ಬೆನಿಫಿಟ್ಸ್ ಜಾಸ್ತಿ, ಹಾರ್ಮ್ ಕಡಿಮೆ ಇರ್ತದೆ. ಬಟ್ ಅದೇ ಕೆಲವು ಸರ್ತಿ ಟ್ರೈನರ್ಸ್ ಅಥವಾ ಸ್ವಲ್ಪ ಎಕ್ಸಸ್ ಮಾಡಲಿಕ್ಕೆ ಇದು ಮಾಡ್ತಾರೆ, ಮೇ ಬಿ ಕಾಂಪಿಟೇಷನ್ ಲೆವೆಲಲ್ಲಿ. ಬಟ್ ಜನರಲ್ ಪಾಪ್ಯುಲೇಷನ್ಸ್ಗೆ ನಾನು ಹೇಳ್ತಿದ್ದೇನೆ, ವರ್ಕೌಟ್ ಮಾಡೋದು ಎಸೆನ್ಷಿಯಲ್, ಎಲ್ಲರೂ ಮಾಡಬೇಕು, ಕರೆಕ್ಟ್ ಟೆಕ್ನಿಕಲ್ಲಿ ಮಾಡಬೇಕು. ಮಾಡೋ ಮೊದಲು ಒಳ್ಳೆ ವಾರ್ಮ್ ಅಪ್, ಒಳ್ಳೆ ಸ್ಟ್ರೆಚಸ್ ಮಾಡಿದರೆ ಐ ಥಿಂಕ್ ನಿಮ್ಮದು ಏನು ಹಾರ್ಮ್ ಆಗೋದಿಲ್ಲ, ಏನು ರಾಂಗ್ ಏನು ಇರೋದಿಲ್ಲ ಅದರಲ್ಲಿ. ಸರ್, ಈಗ ಒಂದು ಸಡನ್ ಆಗಿ ಇಂಜುರಿ ಆಯಿತು ಅಂತ ಹೇಳಬೇಕಾದಾಗ ಸ್ಪೋರ್ಟ್ಸ್ ಅವರು ಅಥವಾ ಯಾರೇ ಆಗಿರಲಿ, ಅವರು ಫಸ್ಟ್ ಏಡನ್ನು ಯಾವ ರೀತಿ ತಗೋಬೇಕು ಅಥವಾ ಯಾವ ಸಂದರ್ಭದಲ್ಲಿ ಡಾಕ್ಟ್ರನ್ನು ಮೀಟ್ ಆಗಬೇಕು ಅವರು? ಓಕೆ, ಸೊ ಈಗ ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಕಾಮನ್ ಆಗೋದು ಲಿಗಮೆಂಟ್ ಇಂಜುರಿ, ಸ್ಪ್ರೇನ್ ಅಂತ ಹೇಳ್ತೇವೆ. ಸ್ಪ್ರೇನ್ ಆಗೋದು ಅದೇ ಹೇಳಿದಾಗ ಟ್ವಿಸ್ಟಿಂಗ್ ಇಂಜುರಿ ಆಗ್ಬೋದು, ಬಿದ್ದಾಗ ವೆಯ್ಟ್ ಯಾರ ನಿಮ್ಮದು ಮೇಲೆ ಬಿದ್ದಾಗ ಕಾಲ್ ಮೇಲೆ ವೆಯ್ಟ್, ನೀ ಜಾಯಿಂಟ್ ಮೇಲೆ ವೆಯ್ಟ್ ಬೀಳ್ಬೋದು. ಆ ಟೈಮಲ್ಲಿ ಏನಾಗ್ತದೆ ಅಂದರೆ ಇಮಿಡಿಯೇಟ್ ಆಗಿ ನೋವು ಬರ್ತದೆ, ನೋವು ಬಂದು ಸ್ವೆಲ್ಲಿಂಗ್ ಬರ್ತದೆ, ನಡಿಲಿಕ್ಕೆ ಆಗಲಿಕ್ಕಿಲ್ಲ, ನೀವು ರೆಸ್ಟ್ ತಗೊಂಡು ಮೇ ಬಿ ಗೇಮಿಂದ ಸ್ವಲ್ಪ ಬ್ರೇಕ್ ತಗೊಳ್ತೀರಿ. ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಸ್ವಲ್ಪ ಡೌಟ್ ಬರ್ಬೋದು, ಏನೋ ಒಳಗೆ ಏನೋ ಆಗಿದೆ, ರಾಂಗ್ ಏನೋ ಆಗಿದೆ ಅಂತ. ಆವಾಗ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಈಸಿಲಿ ಅದನ್ನು ರೈಸ್ ಅಂತ ಹೇಳ್ತೇವೆ, ರೈಸ್ RICE. ಆರ್ ಅಂದರೆ ರೆಸ್ಟ್, ಐ ಅಂದರೆ ಐಸ್, ಸಿ ಅಂದರೆ ಕಂಪ್ರೆಷನ್, ಇ ಅಂದರೆ ಎಲಿವೇಷನ್. ಸೊ ರೆಸ್ಟ್ ಅಂದರೆ ನೀವು ಸದ್ಯಕ್ಕೆ ನಿಮ್ಮದು ಸ್ಪೋರ್ಟ್ಸಿಂದ ಬ್ರೇಕ್ ತಗೋಬೇಕು, ಒಂದಿನ ಬೇಕಿದ್ರೆ ಮನೆಯಲ್ಲಿ ಜಸ್ಟ್ ಬೆಡ್ ರೆಸ್ಟ್ ಮಾಡಬೇಕು. ಐಸ್ ಅಂದರೆ ನಿಮಗೆ ಗೊತ್ತಿಲ್ಲ, ಐಸ್ ಪ್ಯಾಕ್ ಇಡ್ಬೋದು, ಸ್ವಲ್ಪ ಸ್ವೆಲ್ಲಿಂಗ್ ಮತ್ತು ನೋವು ಕಮ್ಮಿ ಮಾಡಲಿಕ್ಕೆ ಐಸ್ ಪ್ಯಾಕ್ ನೀ ಜಾಯಿಂಟ್ ಅಥವಾ ಆ್ಯಂಕಲ್ ಮೇಲೆ ಸ್ವಲ್ಪ ಐಸ್ ಪ್ಯಾಕ್ ಇಡಬೇಕಾಗ್ತದೆ. ಕಂಪ್ರೆಷನ್ ಅಂದರೆ ಒಂದು ಕ್ರೇಪ್ ಬ್ಯಾಂಡೇಜ್ ಅಂತ, ಬಟ್ಟೆ ಸ್ವಲ್ಪ ಸುತ್ತಿ ತುಂಬ ಟೈಟ್ ಅಲ್ಲ, ಜಸ್ಟ್ ಮೀಡಿಯಮಲ್ಲಿ ಸ್ವಲ್ಪ ಸುತ್ತಿ ಬಿಟ್ಟರೆ ಸ್ವಲ್ಪ ಸಪೋರ್ಟ್ ಸಿಗ್ತದೆ, ಸಪೋರ್ಟಿಂದ ನೋವು ಕಡಿಮೆ ಆಗ್ತದೆ. ಎಲಿವೇಷನ್ ಅಂದರೆ ನೀವು ಮಲಗುವಾಗ ಅಂದರೆ ರೆಸ್ಟ್ ತಗೊಳ್ಳುವಾಗ ಮಲಗಿರಬೇಕು, ಮಲಗುವಾಗ ಕಾಲು ಒಂದು ಪಿಲ್ಲೋದ ಮೇಲೆ ಇಟ್ಟು ಸ್ವಲ್ಪ ಹೈಟಲ್ಲಿ ಇಡಬೇಕು, ಆವಾಗ ಸ್ವೆಲ್ಲಿಂಗ್ ಸ್ವಲ್ಪ ಡೌನ್ ಆಗ್ತದೆ. ಇದು ಫಸ್ಟ್ ನೀವು ಫೋರ್ ಥಿಂಗ್ಸ್ ನೆನಪಿಟ್ಟರೆ
ಫಸ್ಟ್ ಏಡ್ ಅಲ್ಲಿ ಇಷ್ಟೇ ಸಾಕಾಗ್ತದೆ. ನೆಕ್ಸ್ಟ್ ಡೇ ಅಥವಾ ಒಂದೆರಡು ದಿವಸ ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈಗ ಪೇನ್ ಕಮ್ಮಿ ಆಗ್ಲಿಲ್ಲ, ಏನಾದ್ರು ಸ್ವಲ್ಪ ಇನ್ನೂ ಡೌಟ್ ಇದೆ, ಆ ಟೈಮಲ್ಲಿ ಡೆಫಿನೆಟ್ಲಿ ಬಂದು ಒಂದು ಮೂಳೆ ಡಾಕ್ಟ್ರಿಗೆ ತೋರಿಸೋದು ಬೆಟರ್. ಅವ್ರಿಗೆ ಐಡಿಯಾ ಇರ್ತದೆ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತ, ಅದನ್ನು ಚೆಕಪ್ ಮಾಡ್ತಾರೆ. ಆ ಚೆಕಪ್ ಮಾಡಿ ರಿಕ್ವೈರ್ಡ್ ಏನಾದರೂ ಎಕ್ಸ್ರೇ ಬೇಕಿದ್ದರೆ ಎಕ್ಸ್ರೇ ಮಾಡಿಸ್ತಾರೆ, ಅಥವಾ ಸ್ಕ್ಯಾನ್ ಬೇಕಿದ್ದರೆ ಸ್ಕ್ಯಾನ್ ಮಾಡಿಸ್ತಾರೆ. ಅದೆಲ್ಲ ಮಾಡಿ ನಿಮಗೆ ಒಂದು ಐಡಿಯಾ ಕೊಡ್ತಾರೆ ಈ ಥರ ಆಗಿದೆ, ಈ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ, ನಿಮ್ಮದು ಎಷ್ಟು ಡ್ಯೂರೇಷನ್ ಇನ್ನು ಸ್ಪೋರ್ಟ್ಸಿಂದ ಸ್ವಲ್ಪ ರೆಸ್ಟ್ ಬೇಕಾಗ್ಬೋದು ಅದು ಹೇಳ್ತಾರೆ. ಸೊ ಅದೆಲ್ಲ ಎಕ್ಸ್ಪರ್ಟ್ ಅದರದ್ದು ಮೂಳೆ ಡಾಕ್ಟರ್. ಸೊ ಮೂಳೆ ಡಾಕ್ಟ್ರಿಗೆ ಒಮ್ಮೆ ಬಂದು ತೋರಿಸ್ಬೇಕಾಗ್ತದೆ. ಓಕೆ ಸರ್, ಈಗ ಟ್ರೀಟ್ಮೆಂಟ್ಗೆ ಅಂತ ನಿಮ್ಮಲ್ಲಿ ಬಂದಾಗ ನೀವು ಈಗ ಸರ್ಜಿಕಲ್ ಈಗ ಸರ್ಜರಿ ಮಾಡಬೇಕು ಅನ್ನುವಂಥ ಒಂದು ಆಪ್ಷನ್ ಬಂದರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ ಸರ್ ಇಲ್ಲಿ? ಸೊ ಆದಷ್ಟು ನಾವು ಸರ್ಜರಿಯನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತೇವೆ. ಈಗ ರೈಸ್ ಅಂತ ನಾವು ಟ್ರೀಟ್ಮೆಂಟ್ ಫಸ್ಟ್ ಏಡಿಯಾಗೆ ಮಾಡಿರ್ತೇವೆ, ಅದಾದಮೇಲೆ ಪೇಷಂಟ್ ನಮಗೆ ಬಂದು ತೋರಿಸ್ತಾರೆ, ನಮಗೇನಾದರೂ ಲಿಗಮೆಂಟಿನ ಸ್ವಲ್ಪ ಡ್ಯಾಮೇಜ್ ಆಯ್ತಂತ ಐಡಿಯಾ ಬಂದರೆ ಸ್ಕ್ಯಾನ್ ಅಥವಾ ಎಕ್ಸ್ರೇ ಮಾಡಿ ಏನಾದರೂ ಗೊತ್ತಾದರೆ ಅದು ಫಸ್ಟ್ ನಾವು ಅದಕ್ಕೆ ಫಿಸಿಯೋಥೆರಪಿ ಕೊಡ್ತೇವೆ. ಫಿಸಿಯೋಥೆರಪಿಯಲ್ಲಿ ಏನು ಮಾಡ್ತೇವೆ ಅಂದರೆ ಅದು ಡ್ಯಾಮೇಜ್ ಆದ ಲಿಗಮೆಂಟ್ಸಿಗೆ ಸ್ಟ್ರೆಂತ್ ಮಾಡಲಿಕ್ಕೆ ಮಸಲ್ಸಿದ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತಾರೆ. ಅದರದ್ದು ನಮ್ಮದು ಡಿಪಾರ್ಟ್ಮೆಂಟ್ ಇದೆ, ಅವರು ಅದರದ್ದು ಕೇರ್ ತಗೊಳ್ತಾರೆ. ಬೈ ಚಾನ್ಸ್ ಅದೆಲ್ಲ ಮಾಡಿ ಆದಮೇಲೆ ಮೆಡಿಸಿನ್ಸ್ ಆಯಿತು ಫಿಸಿಯೋಥೆರಪಿ ಆಯಿತು ಅದಾದಮೇಲೆ ಸಹ ಕರೆಕ್ಟ್ ಆಗಲಿಲ್ಲ ಅಥವಾ ಸ್ವಲ್ಪ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೇವೆ, ಈಗ ಲಿಗಮೆಂಟ್ಸ್ ಡ್ಯಾಮೇಜ್ ಆದರೆ ಇನ್ಸ್ಟೆಬಿಲಿಟಿ ಇರ್ತದೆ, ಜಾಯಿಂಟ್ ಸ್ಟೇಬಲ್ ಇರೋದಿಲ್ಲ, ಆ್ಯಂಕಲ್ ಜಾಯಿಂಟ್ ಆಗಲಿ ನೀ ಜಾಯಿಂಟ್ ಆಗಲಿ, ಆ ಟೈಮಲ್ಲಿ ನಾವು ಸ್ವಲ್ಪ ಸರ್ಜರಿಯನ್ನು ಸ್ವಲ್ಪ ಸರ್ಜಿಕಲ್ ಇದನ್ನು ಥಿಂಕ್ ಮಾಡಬೇಕಾಗ್ತದೆ. ಸೊ ಅದು ಯೂಶಲಿ ನಾವು ಮಾಡೋದು ಆರ್ಥ್ರೋಸ್ಕೋಪಿಕ್ ಸರ್ಜರಿ ಥರ ಮಾಡ್ತೇವೆ, ಕೀಹೋಲ್ ಸರ್ಜರಿ ಅಥವಾ ಸಣ್ಣ ಟೂತ್ ಮಾಡಿ ಅದರ ಒಳಗೆ ನಾವು ಲಿಗಮೆಂಟನ್ನು ರಿಪೇರ್ ಮಾಡ್ತೇವೆ. ಎಸ್, ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕಳೆದಿದ್ದೀರಾ ಸರ್, ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮಗೆ ಯು ಪ್ಲಸ್ ಟಿವಿ ಕಡೆಯಿಂದ ಧನ್ಯವಾದಗಳು ಸರ್.